ಸೊ ಇವಾಗ ಲಾ ಕಮಿಷನ್ ಆಫ್ ಇಂಡಿಯಾ ಒಂದು ನೋಟಿಸ್ ಕೊಟ್ಟಿದೆ, ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಏನು ಅಭಿಪ್ರಾಯ ಇದೆ ಅಂತ ತಿಳಿಸಿ ಅಂತ. ಆದರೆ ನಾವು ಅದ್ರ ಬಗ್ಗೆ ಒಂದು ಡ್ರಾಫ್ಟ್ ಕೊಟ್ಟಿಲ್ಲ, ಯಾಕೆ ಅವಶ್ಯಕತೆ ಇದೆ ಅಂತ ಹೇಳಿಲ್ಲ, ಇದರಿಂದ ಏನು ಒಂದು ಎಫೆಕ್ಟ್ ಆಗುತ್ತೆ ಅಂತ ಯಾವುದೇ ಥರದ್ದು ಹೇಳಿಲ್ಲ. ನಾವು ನಿಜವಾಗ್ಲೂ ನಾವು ನೋಡಬೇಕಾಗಿದ್ರೆ 2018 ಇದೇ ಲಾ ಕಮಿಷನ್ ಆಫ್ ಇಂಡಿಯಾನೇ ಒಂದು ಕನ್ಸಲ್ಟೇಷನ್ ಪೇಪರ್ ಬಿಟ್ಟಿದ್ರು. ಆ ಕನ್ಸಲ್ಟೇಷನ್ ಪೇಪರಲ್ಲಿ ತುಂಬ ಸ್ಪಷ್ಟವಾಗಿ ಏನಿದೆ ಅಂದರೆ, ಅ ಯೂನಿಫಾರ್ಮ್ ಸಿವಿಲ್ ಕೋಡ್ ಇಸ್ ನೇದರ್ ನೆಸೆಸರಿ ನಾರ್ ಡಿಸೈರಬಲ್, ವಾಟ್ ಇಸ್ ಇನ್ಸ್ಟೆಡ್ ಇಸ್ ನೀಡೆಡ್ ಇಸ್ ಟು ಲುಕ್ ಅಟ್ ಬ್ರಿಂಗಿಂಗ್ ಅಬೌಟ್ ಈಕ್ವಾಲಿಟಿ. ಸೊ ಯೂನಿಫಾರ್ಮಿಟಿ ಇಸ್ ನಾಟ್ ನೆಸೆಸರಿ ಅಂತ ಅವ್ರು ಹೇಳಿದ್ದು. ಆದರೆ ಆ ಲಾ ಕಮಿಷನ್ ಆಫ್ ಇಂಡಿಯಾ ರಿಪೋರ್ಟ್ 2018 ಏನಿದೆಯೋ ಅದು ಪಬ್ಲಿಕ್ ಮುಂದೆ ಇಡದೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದೆ, ನೀವು ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಒಂದು ನಿಮ್ಮ ಅಭಿಪ್ರಾಯ ಕೊಡಿ ಅಂತ ಹೇಳಿದ್ರು, ಡೆಫಿನೆಟ್ಲಿ ಒಂದು ಸಸ್ಪೆಕ್ಟ್ ಅಂತ ನಮ್ಮ ಮನಸ್ಸಿಗೆ ಬಂದೇ ಬರುತ್ತೆ. ಎರಡನೇದು ನಾವು ನೋಡ್ಬೇಕಾಗಿರೋದು, ಇದು ಚುನಾವಣೆಯಿಂದ 1 ವರ್ಷ ಹಿಂದೆ ಮಾಡ್ತಾ ಇರೋದು, ಯಾಕೆ ಇವಾಗ ಮಾಡ್ತಾ ಇದ್ದಾರೆ, ಇದ್ರದ್ದು ಅವಶ್ಯಕತೆ ಏನಿದೆ ಅಂತಾನು ಪ್ರಶ್ನೆ ಇಡಬೇಕಾಗತ್ತೆ. ಮೂರನೇದು ನಾವು ಏನು ಕೇಳ್ತಾ ಇದ್ದೀವಿ ಅಂದರೆ, 30 ದಿನ ಒಳಗಡೆ ನಿಮ್ಮ ಅಭಿಪ್ರಾಯ ಕೊಡಿ. ಇವಾಗ 15 ದಿನ, ಇನ್ನೂ 15 ದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ, 45 ದಿನ ಒಳಗಡೆ ನಿಮ್ಮ ಅಭಿಪ್ರಾಯ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಯಾವುದೇ ಥರದ್ದು ಒಂದು ಡ್ರಾಫ್ಟ್ ಇಲ್ಲದೆ, ಯಾವುದೇ ಥರದ್ದು ಒಂದು ಕನ್ಸಲ್ಟೇಷನ್ ಪೇಪರ್ ಇದ್ದೆ, ಯಾವುದೇ ಥರದ್ದು ಒಂದು ಮಾಹಿತಿ ಇಲ್ಲದೆ, ಬೇರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ನೀವು ಇನ್ಫಾರ್ಮೇಶನ್ ಕೊಡಿ ಅಂದರೆ, ಇವತ್ತು ಏನಾಗಿದೆ ಅಂತ ನಾವು ನೋಡ್ತಾ ಇದ್ದೀವಿ ಅಂದರೆ, ಸೋಷಿಯಲ್ ಮೀಡಿಯಾ ಒಂದು ಇಶ್ಯೂ ಆಗಿಬಿಟ್ಟಿದೆ. UCC ಅಂದರೆ ಒಂದು ಧರ್ಮಕ್ಕೆ ಸೇರಿರೋದು ಅವ್ರದ್ದು ಮಾತ್ರ ಒಂದು ಕಾನೂನುಗಳನ್ನ ನಾವು ತಿದ್ದುಪಡಿ ಮಾಡಬೇಕು ಅಂತ ಆ ಥರ ಒಂದು ಪ್ರಚಾರ ನಡೀತಾ ಇದೆ. ಬಟ್ ಇದೆಲ್ಲ ನಾವು ನೋಡಿದ್ರೆ ಲಾ ಕಮಿಷನ್ ಆಫ್ ಇಂಡಿಯಾ ನಿಜವಾಗ್ಲೂ ಒಂದು ಎಕ್ಸಸೈಸ್ ಮಾಡೋಕೆ ಹೋಗ್ತಾ ಇದ್ದಾರೆ, ಇಲ್ಲಾಂದ್ರೆ ಇದು ಒಂದು ಪೊಲಿಟಿಕಲ್ ಆಗಿ ಏನಾದರೂ ಬೇರೆ ಥರ ನಡೀತಾ ಇದೆಯಾ ಅಂತ ಪ್ರಶ್ನೆ ಬಂದೇ ಬರುತ್ತೆ. ಸೊ ನಾವು ತುಂಬ ಸ್ಪಷ್ಟವಾಗಿ ಏನು ಹೇಳ್ತಾ ಇದ್ದೀವಿ, ಇದೇ ಲಾ ಕಮಿಷನ್ ಆಫ್ ಇಂಡಿಯಾ 2018 ಹೇಳಿರೋದು, ಇದಕ್ಕೆ ಮುಂಚೆ ಹೈ ಲೆವೆಲ್ ಕಮಿಟಿ ಆನ್ ಸ್ಟೇಟಸ್ ಆಫ್ ವಿಮೆನ್ ಕೂಡ ಹೇಳಿರೋದು, ಯೂನಿಫಾರ್ಮ್ ಸಿವಿಲ್ ಕೋಡ್ ಇಸ್ ನಾಟ್ ನೆಸೆಸರಿ, ಯೂನಿಫಾರ್ಮ್ ಸಿವಿಲ್ ಕೋಡ್ ಇಸ್ ನಾಟ್ ಡಿಸೈರಬಲ್, ವಾಟ್ ಇಸ್ ನೀಡೆಡ್ ಇಸ್ ಈಕ್ವಾಲಿಟಿ, ವಾಟ್ ಇಸ್ ನೀಡೆಡ್ ಇಸ್ ಟು ಮೇಕ್ ಜೆಂಡರ್ ಮೇಕ್ ಲಾಸ್ ಜೆಂಡರ್ ಜಸ್ಟ್. ಅದ್ರ ಬಗ್ಗೆ ನಾವು ಮಾತಾಡೋದು ವಿನಾ ಈಕ್ವಾಲಿಟಿ ಬಗ್ಗೆ, ಅದು ಯಾವುದಾದ್ರೂ ನೀವು ಧರ್ಮದ ಕಾನೂನು ಪರ್ಸನಲ್ ಲಾಸ್ ತೊಗೊಳ್ಳಿ, ಯಾವುದಾದ್ರೂ ಇರಲಿ, ಪ್ರತಿಯೊಂದರಲ್ಲೂ ಡಿಸ್ಕ್ರಿಮಿನೇಷನ್ ಇದೆ, ಪ್ರತಿಯೊಂದರಲ್ಲೂ ತಾರತಮ್ಯ ಇದೆ. ಅದನ್ನ ನೋಡೋದ್ ಬದಲು ಒಂದು ಯೂನಿಫಾರ್ಮಿಟಿನ ತರದ್ರಲ್ಲಿ ಯಾವುದೇ ಥರದ ಒಂದು ಅವಶ್ಯಕತೆಯೂ ಇಲ್ಲ, ಯಾವ ಅದು ಒಳ್ಳೆಯದು ಇಲ್ಲ ಅಂತ ಇದೆ.